ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರ್ಯಾಕ್ ಕೆ ಎಸ್ ಅಕಾಡೆಮಿ. ಇವತ್ತು ನಾನು ನಿಮಗೆ ಕೆ ಎಸ್ ಪ್ರಿಲಿಮ್ಸ್ಗೆ ಹೆಲ್ಪ್ ಆಗುವಂತೆ ಒಂದು 5 ಪ್ರಶ್ನೆಗಳನ್ನು ಇಲ್ಲಿ ಕ್ವಿಜ್ ಥರ ನಿಮಗೆ ಕೇಳ್ತೇನೆ. ಓಕೆ, ಇದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ. ಅಂದರೆ ಇಲ್ಲಿ ನಾನು ಈಗ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ತುಂಬ ಸಿಂಪಲ್ ಕ್ವೆಶನ್ ನಾನು ಕೇಳಿದ್ದೇನೆ. ಇದೇ ಥರ ಕ್ವೆಶನ್ ಕೇಳ್ಬೋದು, ಇದಕ್ಕಿಂತ ಟಫನ್ ಕ್ವೆಶನ್ ಬರ್ತವೆ. ಬಟ್ ನಾನೊಂದು ಸಿಂಪಲ್ 5 ಕ್ವೆಶನ್ ಇದ್ದಾವೆ ಇಲ್ಲಿ. ಸೊ ಇದರ ಉತ್ತರನ ನಾನು ಕ್ರ್ಯಾಕ್ ಎಸ್ ಅಕಾಡೆಮಿಯ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಸೊ ಅಲ್ಲಿ ನೀವು ಹೋಗಿ ನಿಮ್ಮ ಆನ್ಸರ್ ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು. ಓಕೆ, ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಕ್ವೆಶನ್ ಕೇಳ್ಬೋದು ಅಂತೇಳಿ. ಬಟ್ ದೀಸ್ ಕ್ವೆಶನ್ಸ್ ಆರ್ ಕಂಪೇರಿಟಿವ್ಲಿ ಸಿಂಪ್ಲರ್ ದನ್ ದ ಕೆ ಎಸ್ ಪ್ರಿಲಿಮ್ಸ್ ಲೆವೆಲ್. ಓಕೆ, ಆ ಲೆವೆಲ್ಗಿಂತ ಸ್ವಲ್ಪ ಸಿಂಪಲ್ ಇದಾವೆ. ಬಟ್ ರೀಪ್ರೆಸೆಂಟೆಡ್ ಕ್ವೆಶನ್ಸ್, ಈ ಥರ ಕ್ವೆಶನ್ಸ್ ಬರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಮೊದಲೇ ಪ್ರಶ್ನೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಬಯೋಸ್ಪೇರ್ ರಿಸರ್ವ್ ಈಸ್ ರೀಸೆಂಟ್ಲಿ ಆ್ಯಡೆಡ್ ಟು ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪೇರ್ ರಿಸರ್ವ್ಸ್? ಓಕೆ, ಸೊ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪೇರ್ ರಿಸರ್ವ್ ಅಂತೇಳಿ ಯಾರು ಯುನೆಸ್ಕೋದವರು ಗುರುತಿಸ್ತಾರೆ. ಯುನೆಸ್ಕೋ ಅಂತ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅವರು ಗುರುತಿಸ್ತಾರೆ. ಸೊ ಇತ್ತೀಚೆಗೆ ಆ ಲಿಸ್ಟ್ಗೆ ಭಾರತದ ಒಂದು ಬಯೋಸ್ಪೇರ್ ರಿಸರ್ವನ್ನು ಸೇರಿಸಿದ್ದಾರೆ, ಅದು ಯಾವುದು ಅಂತ ಪ್ರಶ್ನೆ ಇಲ್ಲಿ ಕೇಳ್ತಾ ಇದೆ. ಓಕೆ, ಸೊ ಇಲ್ಲಿ ಉತ್ತರ ಬಂದುಬಿಟ್ಟು 4 ಆಪ್ಷನ್ಸ್ ಇದ್ದಾವೆ: ನೀಲ್ಗಿರಿ, ನೋಕ್ರೇಕ್, ಕಾಂಚನಜುಂಗಾ, ನಂದಾದೇವಿ. ಓಕೆ, ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತೇಳಿ ನೀವು ಒಂದು ವೈಟ್ ಶೀಟಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆನ್ಸರ್ ಅಪ್ಲೋಡ್ ಮಾಡಿರ್ತೇವೆ, ಅಲ್ಲಿ ಕಂಪೇರ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಪ್ರಶ್ನೆ ಸರಿಯಾಗಿದೆ ಇಲ್ಲ ಅಂತೇಳಿ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಬಯೋಸ್ಪೇರ್ ರಿಸರ್ವ್ ಬಗ್ಗೆ ಆಗಿರ್ಬೋದು, ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಆಗಿರ್ಬೋದು, ವೈಲ್ಡ್ ಲೈಫ್ ಸೆಂಚುರೀಸ್ ಆಗಿರ್ಬೋದು, ಇವುಗಳೆಲ್ಲವುಗಳ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಆಮೇಲೆ ಟೈಗರ್ ರಿಸರ್ವ್ಸು, ಯಾಕಂದರೆ ಇವೆಲ್ಲ ಎನ್ವಿರಾನ್ಮೆಂಟಲ್ ದೃಷ್ಟಿಯಿಂದ, ಕ್ಲೈಮೇಟ್ ಚೇಂಜ್ ದೃಷ್ಟಿಯಿಂದ ಇತ್ತೀಚೆಗೆ ತುಂಬ ಇಂಪಾರ್ಟೆಂಟ್ ಪ್ರಾಮುಖ್ಯತೆ ಬೆಳೆದು ಇದೆ ಇವೆಲ್ಲವೂ. ಓಕೆ, ಸೊ ಇವೆಲ್ಲವುಗಳನ್ನ ತಿಳ್ಕೊಬೇಕು, ಯಾವ ಬಯೋಸ್ಪೇರ್ ರಿಸರ್ವ್ ಎಷ್ಟಿದ್ದಾವೆ ಭಾರತದಲ್ಲಿ. ಓಕೆ, ಕರ್ನಾಟಕದಿಂದ ಯಾವುದಾದ್ರು ಬಯೋಸ್ಪೇರ್ ರಿಸರ್ವ್ ಪಾರ್ಟ್ ಇದೆಯಾ? ಓಕೆ, ಟೈಗರ್ ರಿಸರ್ವ್ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ? ವರ್ಲ್ಡ್ ವೈಡ್ ಇಂಡಿಯಾದಲ್ಲಿ ಎಷ್ಟಿದ್ದಾವೆ? ಓಕೆ, ಸೊ ಇಂಪಾರ್ಟೆಂಟ್ ಟೈಗರ್ ರಿಸರ್ವ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ಇವೆಲ್ಲಗಳ ಮಾಹಿತಿ ನೀವು ಕಲೆ ಹಾಕಲೇಬೇಕು. ಓಕೆ, ಅಟ್ಲೀಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 1-2 ಕ್ವೆಶನ್ಸ್ ಇನ್ ಎಕ್ಸಾಮ್. ಓಕೆ, ಸೊ ಸ್ವಲ್ಪ ಇದು ಪ್ರಿಪ್ರೇಷನ್, ನಿಮ್ಮ ಪ್ರಿಪ್ರೇಷನ್ ಹೆಂಗಿರ್ಬೇಕು ಅದಕ್ಕೆ ಸ್ಮಾರ್ಟ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದೆ. ಇದಕ್ಕೆ ನೀವೆಲ್ಲ ಮಿಸ್ ಆದರೆ ನೋಡಿ, ಒಂದು ಕ್ವೆಶನ್ ಹಾರ್ಡ್ಲಿ ಒಂದು ಪೇಜ್ ಅಥವಾ 2 ಪೇಜ್ ನೋಟ್ಸಲ್ಲಿ ನೀವು ರೆಡಿ ಮಾಡ್ಕೊಂಬಿಡ್ಬೋದು, ಅಥವಾ ಮಾಹಿತಿಯನ್ನು ನೀವು ತಿಳ್ಕೊಂಬಿಡ್ಬೋದು. ಓಕೆ, ಸೊ ಹಾಗಾಗಿ ಇಂಥ ಇಂಪಾರ್ಟೆಂಟ್ ಟಾಪಿಕ್ಸನ್ನು ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಓಕೆ, ಯಾಕೆಂದರೆ ಇದು ಪ್ರಿಲಿಮ್ಸ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟು. ಇವನ್ ಮೇನ್ಸಲ್ಲಿ ಕೂಡ ಕೊನೆಯ ಬಾರಿ, ಅಂದರೆ ಈಗ 2017 ಏನು ಮೇನ್ಸ್ ಬರ್ತಾರಲ್ಲ, 18 ಸಾರಿ, ಆ ಮೇನ್ಸ್ ಪ್ರಶ್ನೆಯಲ್ಲಿ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಬಂದಿತ್ತು. ಓಕೆ, ಐ ಥಿಂಕ್ 2015 ಕ್ವಶನ್ ಪೇಪರ್ ಅಥವಾ 2017, ಐ ಆಮ್ ನಾಟ್ ಶ್ಯೂರ್. ಬಟ್ ಇವು ಎರಡು ಕೊನೆಯ ಎರಡು ಕೆ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಒಂದು ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದರು. ಕರ್ನಾಟಕ ಲಿಸ್ಟ್ ದ ಇಂಪಾರ್ಟೆಂಟ್ ಲಿಸ್ಟ್ ದ 5 ನ್ಯಾಷನಲ್ ಪಾರ್ಕ್ಸ್ ಫ್ರಮ್ ಕರ್ನಾಟಕ ಅಂತೇಳಿ ಏನೋ ಕ್ವಶನ್ ಕೇಳಿದರು. ಸೊ ಎಕ್ಸಾಕ್ಟ್ಲಿ ನನಗೆ ನೆನಪಿಲ್ಲ. ಸೊ ಹಾಗಾಗಿ ಮೇನ್ಸ್ ಕೂಡ ಇಂಪಾರ್ಟೆಂಟು, ಪ್ರಿಲಿಮ್ಸ್ ಕೂಡ ಇಂಪಾರ್ಟೆಂಟು. ಓಕೆ, 7ನೇ ಪ್ರಶ್ನೆ ನೋಡಿ. ಅರೇಂಜ್ ದ ಫಾಲೋಯಿಂಗ್ ಇವೆಂಟ್ಸ್ ಇನ್ ದ ಆರ್ಡರ್ ಆಫ್ ದೇರ್ ಕ್ರೊನಾಲಜಿ. ಓಕೆ, 3 ಇವೆಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಅವುಗಳನ್ನು ಕಾಲಾನುಕ್ರಮ ಅಂದರೆ ಕ್ರೊನಾಲಜಿಯಲ್ಲಿ ಅರೇಂಜ್ ಮಾಡಬೇಕಂತ ಇದೆ. 1 ಅಗಸ್ಟ್ ಆಫರ್, 2 ಪುನಾ ಪ್ಯಾಕ್ಟ್, 3 ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಮೊದಲು ಹೆಂಗೆ ಕೇಳ್ತಿದ್ದಂದರೆ ಈಗ ಪುನಾ ಪ್ಯಾಕ್ಟ್ ಯಾವ ವರ್ಷ ಆಯಿತು ಅಂತ. ಇತ್ತೀಚೆಗೆ ಅಂಥ ಪ್ರಶ್ನೆ ಕೇಳ್ತಾ ಇಲ್ಲ, ಬಟ್ ಈಗ ಒಂದು 4-5 ಇವೆಂಟ್ ಕೊಡ್ತಾರೆ. ಆ ಇವೆಂಟನ್ನು ಕ್ರೊನಾಲಜಿಯಲ್ಲಿ ಅಂದರೆ ಯಾವುದು ಮೊದಲು ಯಾವುದು ನಂತರ ಅಂತೇಳಿ ನಾವು ಅರೇಂಜ್ ಮಾಡಬೇಕಾಗತ್ತೆ. ಓಕೆ, ಸೊ ಆ ದೃಷ್ಟಿಯಲ್ಲಿ ಈ ಥರ ನಿಮಗೊಂದು ಒಂದು ಐಡಿಯಾ ಬರುತ್ತೆ ಪ್ರಶ್ನೆ ಆ ಥರ ಕೇಳ್ತಾಯಿದ್ರಂತೆ. ಓಕೆ, ಇಲ್ಲಿ 3 ಕೇಳಿದರೆ ಇವು 3 ನೀವು ಅರೇಂಜ್ ಮಾಡಬೇಕಾಗತ್ತೆ. ಓಕೆ, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂತೇಳಿ. ಸೊ ಇಲ್ಲಿ ಉತ್ತರ ಆಪ್ಷನ್ಸ್ ಬಂದುಬಿಟ್ಟು 1-2-3, 2-1-3, 3-2-1, 2-3-1. ಓಕೆ, ಸೊ ಈ ಥರ ನೀವು ಎಲ್ಲ ಇಂಪಾರ್ಟೆಂಟ್ ಇವೆಂಟ್ಸ್, ಈಗ ಜಿಲ್ಲೆ ಅಲಭಾಗ ಸತ್ಯಾಗ್ರಹ ಇದಾಯ್ತಲ್ಲ, ಅದೇನು ಹತ್ಯಾಕಾಂಡ ಆಗಿರ್ಬೋದು, ಓಕೆ ಚಂಪಾರಣ ಸತ್ಯಾಗ್ರಹ, ಇಂಥ ಇಂಪಾರ್ಟೆಂಟ್ ಇವೆಂಟ್ಸು, ಲಾಹೋರ್ ಸೆಷನ್ ಆಗಿರ್ಬೋದು. ಓಕೆ, ಸೊ ಹಿಸ್ಟ್ರಿಯಲ್ಲಿ ಕಾಂಗ್ರೆಸ್ ಫಸ್ಟ್ ಸೆಷನ್ ಆಗಿರ್ಬೋದು. ಓಕೆ, ಇವೆಲ್ಲ ಇವೆಂಟ್ಸನ್ನು, ಇಂಪಾರ್ಟೆಂಟ್ ಇವೆಂಟ್ಸನ್ನು ನೀವು ಅಂದಾಜು ನೆನ್ಪಿಡಬೇಕಾಗತ್ತೆ. ಓಕೆ, ಸೊ ಆ ದೃಷ್ಟಿಯಲ್ಲಿ ಓದಿದರೆ ನೀವು ಇದನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಥರ್ಡ್ ಕ್ವೆಶನ್ ನೋಡಿ. ನೀಲ ದರ್ಪಣ್ ಬೈ ದೀನಬಂಧು ಮಿತ್ರ ಪೋರ್ಟ್ರೇಸ್ ದ ಪ್ಲೈಟ್ ಆಫ್. ಓಕೆ, ಸೊ ಇಲ್ಲಿ ಇದು ಪ್ರಶ್ನೆ ನೋಡಿ. ಈಗ ಇಂಪಾರ್ಟೆಂಟ್ ಹಿಸ್ಟೋರಿಕಲಿ ಹಿಸ್ಟೋರಿ ಮೂಮೆಂಟ್ ಆಗಿರ್ಬೋದು, ಫ್ರೀಡಮ್ ಮೂಮೆಂಟ್ ಆಗಿರ್ಬೋದು, ಆ ಮೂಮೆಂಟಲ್ಲಿ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಆ್ಯನ್ಸೆಂಟ್ ಹಿಸ್ಟ್ರಿ ಬುಕ್ಸ್ ಆಗಿರ್ಬೋದು. ಓಕೆ, ಈ ಬುಕ್ಸಲ್ಲಿ ಆ ಬುಕ್ಸಿನ ಆಥರ್ ಯಾರು, ಆ ಸಬ್ಜೆಕ್ಟ್ ಏನಿತ್ತು, ಓಕೆ ಅದನ್ನೆಲ್ಲ ಇಂಪಾರ್ಟೆಂಟ್ ಇಡಬೇಕಾಗತ್ತೆ ನೀವು. ಓಕೆ, ಸೊ ಆ ಥರ ಪ್ರಶ್ನೆನೂ ಇತ್ತೀಚೆಗೆ ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಅಟ್ಲೀಸ್ಟ್ 1 ಕ್ವೆಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಕೆ ಎಸ್ ಪ್ರಿಲಿಮ್ಸ್. ಸೊ ಇವೆಲ್ಲ ನಿಮಗೆ ಒಂದು ಹಿಂಟ್ ಕೊಡ್ತವೆ ಯಾವ ಥರ ನಾವು ಪ್ರಿಪರೇಷನ್ ಆಗಬೇಕಂತೇಳಿ, ಅದಕ್ಕೆ ನಿಮಗೆ ಈ ಥರ ಕ್ವೆಶನ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ನೀಲ್ ದರ್ಪಣ್ ಅಂತೇಳಿ ಒಂದು
ಕೃತಿ, ಆ ಕೃತಿಯ ಆತರ್ ಬಂದುಬಿಟ್ಟು ದೀನಬಂಧು ಮಿತ್ರ. ಅಲ್ಲಿ ಏನಿದೆ ಸಬ್ಜೆಕ್ಟ್, ಐದರ ವಿಷಯ ಕೇಳ್ತಾರೆ, ಆತರ್ ಕೇಳ್ತಾರೆ. ಇತ್ತೀಚೆಗೆ ಆತರ್ ಕೇಳೋದಕ್ಕಿಂತ ಜಾಸ್ತಿ ವಿಷಯ ಅಂದರೆ ಆ ಕೃತಿಯಲ್ಲಿರುವ ವಿಷಯ ಏನಿತ್ತು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಇಂಪಾರ್ಟೆಂಟ್ ಏನಿದು ಲಿಟ್ರರಿ ವರ್ಕ್ಸ್ ಏನಿದಾವಲ್ಲ ಅವೆಲ್ಲವುಗಳನ್ನ ನೀವು ಒಂದು ಲಿಸ್ಟ್ ಮಾಡಿಕೊಂಡು ಅದನ್ನು ನೋಟ್ಸ್ ಮಾಡಿಕೊಂಡ್ರೆ ಒಂದು ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಆಪ್ಷನ್ಸ್ ಬಂದುಬಿಟ್ಟು ಬೆಂಗಾಲಿ ಆರ್ಟಿಸನ್ಸ್, ಇಂಡಿಗೋ ಪ್ಲಾಂಟರ್ಸ್, ಲ್ಯಾಂಡ್ಲೆಸ್ ಲೇಬರರ್ಸ್, ಆಲ್ ಆಫ್ ದ ಅಬೋವ್ ಅಂತಿದೆ. ಸೊ ನಿಮ್ಮ ಆನ್ಸರ್ ಅದು ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಫೋರ್ತ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಮೌಂಟೇನ್ ಪಾಸಸ್ ಫಾರ್ಮ್ಸ್ ದ ಟ್ರೈ ಜಂಕ್ಷನ್ ಆಫ್ ಇಂಡಿಯಾ, ಚೀನಾ ಆ್ಯಂಡ್ ಮ್ಯಾನ್ಮಾರ್. ಈ ನೋಡಿ, ಈ ಪಾಸಸ್ ಕೂಡ ಇಂಪಾರ್ಟೆಂಟು, ಹಲವಾರು ಪಾಸಸ್ ಇದ್ದಾವೆ. ಪಾಸಸ್ ಅಂದರೆ ಈಗ ಮೌಂಟೇನ್ ಒಂದು ಎರಡು ದೊಡ್ಡ ಮೌಂಟೇನ್ ಮಧ್ಯದಲ್ಲಿ ಮೂವ್ಮೆಂಟ್ ಆಗಲಿಕ್ಕೆ ಒಂದು ಜಾಗ ಇರುತ್ತೆ, ಅವುಗಳನ್ನ ಪಾಸ್ ಅಂತೀವಿ. ಓಕೆ, ನೀವು ಹಲವಾರು ಪಾಸ್ ನೀವು ಹಿಮಾಲಯನ್ ಬೆಲ್ಟಲ್ಲಿ ನೋಡ್ಬೋದು, ಇವನ್ ವೆಸ್ಟರ್ನ್ ಘಾಟ್ಸಲ್ಲಿ ನೋಡ್ಬೋದು, ಈಸ್ಟರ್ನ್ ಘಾಟ್ಸಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲೆಲ್ಲಿ ಹಿಲ್ ಮೌಂಟೇನ್ಸ್ ಅದೆಲ್ಲ ಇರ್ತಾವೆ ಅಲ್ಲಿ ಪಾಸ್ ಇರ್ತವೆ. ಸೊ ಇಲ್ಲಿ ಟ್ರೈ ಜಂಕ್ಷನ್ ಅಂದರೆ ಭಾರತ, ಚೀನಾ ಮತ್ತು ಮಯನ್ಮಾರ್ ಬಾರ್ಡ್ರಲ್ಲಿರುವ ಒಂದು ಪಾಸ್ ಯಾವುದಂತ ಕೇಳ್ತಾಯಿದ್ರೆ ಇಲ್ಲಿ ಆಪ್ಷನ್ಸ್ ಬಂದುಬಿಟ್ಟು ನಾತುಲಾ, ಜಲೆಪ್ಲಾ, ಬೊಮ್ಡಿಲಾ, ದೀಪುಲಾ ಅಂತಿದೆ. ಸೊ ನೀವು ಆನ್ಸರನ್ನು ಮಾರ್ಕ್ ಮಾಡಿ ಆಮೇಲೆ ಕಂಪೇರ್ ಮಾಡ್ಕೊಳ್ಳಿ. ಓಕೆ, ಟೆಲಿಗ್ರಾಮ್ ಗ್ರೂಪಲ್ಲಿ ಕ್ರ್ಯಾಕ್ ಎಸ್ ಅಕಾಡೆಮಿಯ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ನಾನು ಈ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಚೆಕ್ ಮಾಡಿದಾಗ ಅಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕಿಗೆ ನೀವು ಜಾಯ್ನ್ ಆಗ್ಬೋದು. ನೀವು ಕ್ರ್ಯಾಕ್ ಎಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ಟೆಲಿಗ್ರಾಮ್ ಆ್ಯಪಲ್ಲಿ ನಿಮಗೆ ನಮ್ಮ ಗ್ರೂಪ್ ಕಾಣುತ್ತೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಫಿಫ್ತ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಡಸ್ ನಾಟ್ ಫ್ಲೋ ಇನ್ ಟು ದ ಅರೇಬಿಯನ್ ಸೀ? ಓಕೆ, ಸೊ ಇದು ಕೂಡ ಪ್ರಶ್ನೆ ಸಿಂಪಲ್ ಇದು. ನೀವು ರಿವರ್ ಡ್ರೈನೇಜ್ ಸಿಸ್ಟಮ್ ಆಫ್ ಇಂಡಿಯಾ ಗೊತ್ತಿದ್ರೆ ಸಾಕು. ಯಾಕಂದರೆ ನಮ್ಮದು ಇಂಡಿಯನ್ ಏನು ರಿವರ್ಸ್ ಏನಿದಾವಲ್ಲ, ಐದರ್ ದೇ ಫ್ಲೋ ಇನ್ ಟು ದ ಅರೇಬಿಯನ್ ಸೀ ಆರ್ ಬೇ ಆಫ್ ಬೆಂಗಾಲ್. ಓಕೆ, ಸೊ ಈಸ್ಟರ್ನ್ ಸೈಡಲ್ಲಿ ಬೇ ಆಫ್ ಬೆಂಗಾಲ್ ಇದೆ, ವೆಸ್ಟರ್ನ್ ಸೈಡಲ್ಲಿ ಅರೇಬಿಯನ್ ಸೀ ಇದೆ. ಓಕೆ, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಎಲ್ಲ ಬೇ ಆಫ್ ಬೆಂಗಾಲ್ಗೆ ಹರಿದೋಗ್ತವೆ, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಎಲ್ಲ ಅರೇಬಿಯನ್ ಸೀಗೆ ಹರಿತವೆ. ಓಕೆ, ಇದರಲ್ಲಿ ಏನು ಕೇಳ್ತಾ ಇದ್ದಾರೆ, ಯಾವುದು ಅರೇಬಿಯನ್ ಸೀಗೆ ಹರಿಯುವುದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಆಪ್ಷನ್ಸ್ ಬಂದುಬಿಟ್ಟು ತುಂಗಭದ್ರಾ, ಸಾಬರ್ಮತಿ, ಮಂಡೋವಿ, ನರ್ಮದಾ. ಓಕೆ, ಸೊ ನೀವು ರಿವರ್ ಡ್ರೈನೇಜ್ ಸಿಸ್ಟಮ್ ಬಗ್ಗೆ ಬೇಸಿಕ್ ಒಂದು ಐಡಿಯಾ ಇತ್ತಂದರೆ ಈಸಿಯಾಗಿ ನೀವು ಇದನ್ನು ಆನ್ಸರ್ ಮಾಡ್ಬೋದು. ಓಕೆ, ಸೊ ಇವತ್ತು ಐದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರಶ್ನೆ ಕೇಳ್ತೀನಿ. ಓಕೆ, ನೀವು ಈ ಥರ ಒಂದು ಐಡಿಯಾ ಬರುತ್ತೆ, ಪ್ರಾಕ್ಟೀಸ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಯಾವ ಲೆವೆಲ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಆನ್ಸರ್ಸ್ ವಿಲ್ ಬಿ ಅಪ್ಲೋಡೆಡ್ ಆ್ಯಟ್ ಟೆಲಿಗ್ರಾಮ್ ಗ್ರೂಪ್, ಕ್ರ್ಯಾಕ್ ಕೇಸ್ ಅಕಾಡೆಮಿ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಇಲ್ಲಿ ನೋಡ್ಬೋದು, ಈ ಹೆಸರಲ್ಲಿ ನೀವು ಸರ್ಚ್ ಮಾಡ್ಬೋದು, ಸ್ಪೇಸ್ ಬಿಡಬೇಡಿ, ಸ್ಪೇಸ್ ಬಿಡದೆ ಸರ್ಚ್ ಮಾಡಿ ಕ್ರ್ಯಾಕ್ ಕೇಸ್ ಅಕಾಡೆಮಿ ಅಂತ. ಅಥವಾ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ, ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಓಕೆ, ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಹಾಕ್ತಾ ಇರ್ತೇವೆ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಏನು ವಿಶೇಷ ಅಂದರೆ, ನಾವು ಕ್ರ್ಯಾಕ್ ಕೇಸ್ ಅಕಾಡೆಮಿ ಅಂದರೆ ಅಕಾಡೆಮಿಯಿಂದ ಮೇನ್ಸ್ ಆನ್ಸರ್ ರೈಟಿಂಗ್ ಸೆಷನ್ ಅಂತ ಒಂದು ಸೆಪ್ರೇಟ್ ಟೆಲಿಗ್ರಾಮ್ ಗ್ರೂಪ್ ಮಾಡಿದ್ದೇವೆ. ಸೊ ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ಕ್ರ್ಯಾಕ್ ಅಂದರೆ ನೀವು ಮೇನ್ಸ್ ಯಾಕೆಂದರೆ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಆ ಪ್ಲಾಟ್ಫಾರ್ಮ್, ಆ ಇನಿಷಿಯೇಟಿವ್ ಏನಿದೆ ನಮ್ಮ ಅಕಾಡೆಮಿದು, ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು, ಅದರ ಲಿಂಕ್ ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ಥ್ಯಾಂಕ್ ಯು, ಧನ್ಯವಾದ.